श्री परमेश्वर श्री तीर्थम मम मम गृहे गृहे रमासमेत रमासमेत सत्यनारायण व्रतकल्प व्रतकल्प अंगभूतम कथाश्रवण आख्यम आख्यम कर्म कर्म करिष्ये करिष्ये आदौ आदौ ब्राह्मण ब्राह्मण उपायन उपायन दानाख्यम दानाख्यम कर्म कर्म करिष्ये करिष्ये ब्राह्मण बगे कथे केळबेकु अंत हेळिद्रे ऊट आदमेले कथे केळबेकु अंत हेळिबिट्टु पूजे एल्ल मुगिसिबिट्टु ನೀವು ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟು ನೀವು ಕೊಡ್ತಕ್ಕಂಥ ಅಕ್ಕಿ ಬೇಳೆ ಅಂತ ತೊಗೊಂಡು ಹೋಗ್ಬಿಟ್ಟು ಬ್ರಾಹ್ಮಣರು ಅಡುಗೆ ಮಾಡಿ ತಿನ್ಬಿಟ್ಟು ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಕಥೆ ಹೋದರು. ಇವಾಗ ನೀವು ಅದಕ್ಕೆ ಇದು ಕೊಟ್ಬಿಡ್ತೀರಾ ಅಂತ ಹೇಳಿದ್ರು. ಹಣ್ಣು ಅಕ್ಕಿ ಅದೆಲ್ಲ ಕೊಟ್ಬಿಡ್ತಾ ಇದ್ದೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಡಿ. ಉಪಾಯ ನದಾನಾಕ್ಯಂ ಕರ್ಮ ಕರಿಷ್ಯ ಎರಡರ ಮೇಲೆ ಸ್ವಲ್ಪ ಸ್ವಲ್ಪ ಒಂದು ನೀರು ಹಾಕಿಮ್ಮ ತೊಳಿ ಸ್ವಲ್ಪ ಸ್ವಲ್ಪ ಎರಡರ ಮೇಲೆ ಕೆಳಗಡೆ ಇಟ್ಬಿಟ್ಟು ಪ್ಲೇಟ್ ಮುಚ್ಕೊಬಿಡಿ ಸರ್. ಅದ್ರ ಮೇಲೆ ಹೇಳ್ಕೊಳ್ಳಿ ತುಭ್ಯಮಹಂ ತುಭ್ಯಮಹಂ ಸಂಪ್ರದತೆ ದತ್ತಂ ದತ್ತಂ ನಮಮ ನಮಮ ನೀವು ಕೊಟ್ಟಿದ್ದೀರಾ ಅಂತ ನಾವು ತಗೊಂಡಿದ್ದೀವಿ. ದೀರ್ಘಾಯುಷ್ಯ ವಿರುದ್ಧಿರಸ್ತು ಹೂವ ಬೇರೆ ಇಟ್ಕೊಳ್ಳಿ. ಕತೆ ಹೇಳ್ಬೋದಾ? ಯಾರಾದರೂ ಕತೆ ಕೇಳೋರೆಲ್ಲರೂ ಒಳಗಡೆ ಬಂದು ಕೂತ್ಕೊಂಡ್ಬಿಡಿ. ಮಾಮಿ ಅಮ್ಮ ಕಲ್ವಾಂಡ ಓಂ ಪ್ರಣೋ ದೇವೇ ಸರಸ್ವತೀ ವಾಜೇಭಿರ್ವಾಜಿನೇ ವದೇ ಧೀನಾಮ ವಿತ್ರೇವತಾ ವಾಗ್ದೇವ್ಯೈ ನಮಃ ವಾಗ್ದೇವ್ಯೈ ಮಹಾಸರಸ್ವತ್ಯೈ ನಮಃ ಮೃದಾವಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಧ್ಯಾಯೇ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತವಾಹರಣಂ ಹರಿಂ ನೀಲವರ್ಣಂ ಬೀರವಾಸಂ ಶ್ರೀವತ್ಸಂ ಪದಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದ್ವೈತ ವಿಪೂಜಿತಂ ಅವಾಯ ಧರ್ಮಾ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಅತ ಕಥಾಶ್ರವಣ ಪ್ರಾರಂಭ. ಒಮ್ಮೆ ನೈಮಿಷ ನಾರದ ಮಹಾಮುನಿಗಳು ಸಮಸ್ತ ಲೋಕಗಳನ್ನ ಸುತ್ತಾ ಇರ್ತಾರಂತೆ. ಯಾವ್ಯಾವ ಲೋಕ ಅಂತ ಹೇಳಿದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಹಾಗೆ ಭೂಮಿಯ ಕೆಳಭಾಗದಲ್ಲಿ ಇರ್ತಕ್ಕಂತಹ ಅತಳ ಸಲಾದಿ ಸಪ್ತ ಲೋಕವನ್ನು ಸುತ್ತಿಕೊಂಡು ನಾರದ ಮಹಾಮುನಿಗಳು ಭೂಲೋಕಕ್ಕೆ ಬರ್ತಾರಂತೆ. ಬಂದಿರತಕ್ಕಂತಹ ನಾರದ ಮಹಾಮುನಿಗಳು ಭೂಮಿಯ ಮೇಲೆ ಇರ್ತಕ್ಕಂತಹ ಮಾನವರು ಅವರು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳಿಂದ ತುಂಬಾ ಕಷ್ಟವನ್ನ ಪಡ್ತಾ ಇರ್ತಾರಂತೆ. ಅದನ್ನು ನೋಡಿರ್ತಕ್ಕಂತಹ ನಾರದ ಮಹಾಮುನಿಗಳು ನೈಮಿಷಾರಣ್ಯ ಒಂದು ಅರಣ್ಯ, ಆ ಅರಣ್ಯದಲ್ಲಿ ಇರ್ತಕ್ಕಂತಹ ಸಪ್ತ ಋಷಿಗಳೊಡನೆ ಸೇರಿ ಚರ್ಚೆಯನ್ನ ಮಾಡ್ತಾರಂತೆ. ಆಗ ಸಪ್ತ ಋಷಿಗಳನ್ನು ಕರೆದುಕೊಂಡು ನಾರದ ಮಹಾಮುನಿಗಳು ವೈಕುಂಠ ಲೋಕಕ್ಕೆ ಹೊರಡ್ತಾರಂತೆ. ಆಗ ವೈಕುಂಠ ಲೋಕಾಧಿಪತಿಯಾಗಿರ್ತಕ್ಕಂತಹ ಮಹಾವಿಷ್ಣುವನ್ನ ಕುರಿತು ಸ್ಮರಣೆಯನ್ನು ಮಾಡ್ತಾರಂತೆ. ಆಗ ಮಹಾವಿಷ್ಣು ಹೇಳ್ತಾರಂತೆ, ಏನಪ್ಪ ನಾರದ, ಏನಕ್ಕೋಸ್ಕರ ನೀನು ಇಲ್ಲಿಗೆ ಸಪ್ತ ಋಷಿಗಳನ್ನು ಕರೆದುಕೊಂಡು ಬಂದಿದ್ದೀಯ ಅಂತ ಕೇಳಿದಾಗ ಆಗ ನಾರದ ಮಹಾಮುನಿಗಳು ಹೇಳ್ತಾರಂತೆ, ಸ್ವಾಮಿ ಎಲ್ಲಾ ಲೋಕಗಳನ್ನು ಸುತ್ತಿದೆ, ಎಲ್ಲಾ ಲೋಕದಲ್ಲಿ ಸುಭಿಕ್ಷೆಯಾಗಿದೆ, ಆದರೆ ಭೂಮಿಯಲ್ಲಿ ಮಾತ್ರ ಮಾನವರು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳಿಂದ ತುಂಬಾ ಕಷ್ಟವನ್ನು ಪಡ್ತಾ ಇದ್ದಾರೆ. ಅವರು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳು ಯಾವ ಯಜ್ಞದಿಂದ, ಯಾವ ಹೋಮದಿಂದ, ಯಾವ ವ್ರತದಿಂದ ಅವರು ಮಾಡಿರ್ತಕ್ಕಂತಹ ಎಲ್ಲವನ್ನು ನಿವಾರಣೆ ಆಗುತ್ತದೆ ಅಂತ ಕೇಳಿದಾಗ ಆಗ ಮಹಾವಿಷ್ಣು ಹೇಳ್ತಾರಂತೆ, ಲೋಕ ಕಲ್ಯಾಣಾರ್ಥವಾಗಿ ನೀನು ತುಂಬಾ ಚೆನ್ನಾಗಿ ಕೇಳಿದ್ದೀಯ, ಆದ್ದರಿಂದ ನನ್ನ ಹೆಸರಿನಲ್ಲೇ ಹೇಳಲ್ಪಡುವ ಒಂದು ಸತ್ಯನಾರಾಯಣ ಅಂತ ಹೇಳಲ್ಪಡುವ ಒಂದು ವ್ರತ ಇದೆ, ಆ ವ್ರತವನ್ನ ಯಾವ ಮಾನವನು ಮಾಡುತ್ತಾನೋ ಅವನ ಪಾಪ ಕರ್ಮಗಳೆಲ್ಲ ನಶಿಸಿ ಹೋಗಿ ನೀವು ಯೋಗದಲ್ಲಿ ಅಷ್ಟೇಶ್ವರವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಸೇರುತ್ತೀಯ ಅಂತ ಹೇಳ್ಬಿಟ್ಟು ಮಹಾವಿಷ್ಣು ಹೇಳ್ತಾರಂತೆ. ಆಗ ನಾರದ ಮಹಾಮುನಿಗಳು ಹೇಳ್ತಾರಂತೆ, ಸ್ವಾಮಿ ಸತ್ಯನಾರಾಯಣ ಸಮಯ ವ್ರತವನ್ನು ಯಾವ ಸಮಯದಲ್ಲಿ ಮಾಡಬೇಕು, ಈಗ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಎಂತದ್ದು ಅಂತ ಕೇಳಿದಾಗ ಆಗ ಮಹಾವಿಷ್ಣು ಹೇಳ್ತಾರಂತೆ, ಯಾವ ಸಮಯದಲ್ಲಾದರೂ ಸತ್ಯನಾರಾಯಣ ಸಮಯ ವ್ರತವನ್ನು ಮಾಡಬಹುದು. ಬೇಕಾಗಿರ್ತಕ್ಕಂತಹ ಪದಾರ್ಥಗಳೆಂತದ್ದೆಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಗಳಿಂದ ಹೇಳಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ರವೆ ಬೆಲ್ಲಗಳಿಂದ ಸಪಾದ ಪಕ್ಷವನ್ನು ಮಾಡಿ ಬ್ರಾಹ್ಮಣನನ್ನು ಕರೆಸಿ ವಿಜೃಂಭಣೆಯಿಂದ ಸತ್ಯನಾರಾಯಣ ಸಮಯ ವ್ರತವನ್ನು ಮಾಡಿ 4 ವರ್ಷಗಳ ಕಾಲ ಸತ್ಯನಾರಾಯಣ ಸಮಯ ವ್ರತವನ್ನು ಮಾಡಿ ಪ್ರಾರಂಭದಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಎಂಬಲಿಗೆ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸಮಯ ವ್ರತಗಳೆಯಲ್ಲಿ ಮೊದಲನೇ ಅಧ್ಯಾಯನವು ಸಮಾಪ್ತವಾಯಿತು. ಸತ್ಯಾ ಸಂತು ಯಜಮಾನಸ್ಯ ಕಾಮ ವಿಶ್ವಾಮಿತ್ರ ಋಷಿ ಸವಿತಾ ದೇವತ ಗಾಯತ್ರೇ ಚಂದಹ ಒಂದು ತೋರಿಸಿ ಪ್ರಥಮ ಕಥಾಶ್ರವಣ ಕಾಲೇ ಪ್ರಥಮ ನಾರಿಕೇಳ ನೈವೇದ್ಯಂ ಸಮರ್ಪಯಾಮಿ ಎರಡರ ಮೇಲೆ ಒಂದೊಂದು ಹೂವ. ಪ್ರಥಮ ಕಥಾಶ್ರವಣ ಕಾಲೇ ಪ್ರಥಮ ನಾರಿಕೇಳ ನೈವೇದ್ಯಂ ಸಮರ್ಪಯಾಮಿ. ಅಥ ಕರ್ಪೂರ ಮಂಗಳ ನೀರಾಜನಂ ಕರಿಷ್ಯೇ. ಓಂ ಹಿರಣ್ಯವಾತ್ರ ಮಂಗಳ
ओम हिरण्यवात्रम मदो पूर्णंतदाते मदं चमधामेरे हे कथा ब्रह्मणमुपहरते हे कथैव यजमान आयुस्तेजो ददाते कर्पूरत्र मंगल निराधनम दर्शयामि निराधनानंतरम आगमनं समर्पयामि आचमनीयानंतरम परिमलवक्त्र पुष्पाणि समर्पयामि जय इंदिरारमण गोविंद ಕೇಳಿಕೊಂಡರವಾಡ ವೆಂಕಟರಮಣ ಗೋವಿಂದ ಸರ್ ಮತ್ತೆ ಹೂವ ಕೈಲಿ ಇಟ್ಕೊಳ್ಳಿ ಮತ್ತೆ ನಾರದ ಮಹಾಮುನಿಗಳು ಮತ್ತೆ ಮುಂದೆ ಬರ್ತಾರಂತೆ ಸ್ವಾಮಿ ಭೂಮಿಯ ಮೇಲೆ ಯಾರಾದರೂ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದ್ದಾರಾ ಮಾಡಿದರೆ ಎಂತಹ ಪದವನ್ನು ಹೊಂದಿದ್ದಾರೆ ಅಂತ ಕೇಳಿದಾಗ ಆಗ ಮಹಾವಿಷ್ಣು ಹೇಳಿದಾರಂತೆ ನೋಡಪ್ಪ ಅತ್ಯಂತ ರಮಣೀಯವಾಗಿರ್ತಕ್ಕಂತಹ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾಗಿಯೋ ಅತ್ಯಂತ ಬಡಪಾಯಿಯೋ ಆಗಿರ್ತಕ್ಕಂಥ ಒಬ್ಬ ಬಡ ಬ್ರಾಹ್ಮಣ ಇರ್ತಾನಂತೆ ಆ ಬ್ರಾಹ್ಮಣನು ಹೊಟ್ಟೆಗೆ ಆಹಾರವಿಲ್ಲದೆ ಒದೆಯಲು ವಸ್ತ್ರವಿಲ್ಲದೆ ಭಿಕ್ಷಾತೀರ್ಥವಾಗಿ ಭೂಮಿಯನ್ನು ಸುತ್ತತಾ ಇರ್ತಾರಂತೆ ಆಗ ಧೀನರಲ್ಲಿ ಪರಿಪಾಲಕನಾಗಿರ್ತಕ್ಕಂತಹ ಮಹಾವಿಷ್ಣು ಒಂದು ದಿವಸ ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಬಂದು ಆ ಬ್ರಾಹ್ಮಣನ ನೋಡಿ ಬಂದು ಕೇಳ್ತಾನಂತೆ ಏನಪ್ಪ ಬ್ರಾಹ್ಮಣ ಏತಕ್ಕೋಸ್ಕರ ನೀನು ಭೂಮಿಯನ್ನು ಸುತ್ತತಾ ಇದ್ದೀಯ ಅಂತ ಕೇಳಿದಾಗ ಆಗ ಬಡ ಬ್ರಾಹ್ಮಣನ ಹೇಳ್ತಾನಂತೆ ಸ್ವಾಮಿ ನಾನು ಅತ್ಯಂತ ದರಿದ್ರನಾಗಿರ್ತಕ್ಕಂತಹ ಬ್ರಾಹ್ಮಣನು ನನಗೆ ಹೊಟ್ಟೆಗೆ ಆಹಾರವಿಲ್ಲದೆ ಒಲೆಯಲ ವಸ್ತ್ರವಿಲ್ಲದೆ ಭಿಕ್ಷಾತೀರ್ಥವಾಗಿ ನಾನು ಭೂಮಿಯನ್ನು ಸುತ್ತತಾ ಇದ್ದೀನಿ ಅಂತ ಹೇಳಿದಾಗ ಆಗ ದೀನರಲ್ಲಿ ಪರಿಪಾಲಕನಾಗಿರ್ತಕ್ಕಂತಹ ಸನ್ಯಾಸಿ ವೇಷಧಾರಿ ಆಗಿರ್ತಕ್ಕಂತಹ ಮಹಾವಿಷ್ಣು ಹೇಳ್ತಾನಂತೆ ನೋಡಪ್ಪ ಮಹಾವಿಷ್ಣುವನ್ನು ಕುರಿತು ಸತ್ಯನಾರಾಯಣ ಎಂದು ಹೇಳಲ್ಪಡುವ ಒಂದು ವ್ರತ ಇದೆ ಆ ವ್ರತವನ್ನು ನೀನು ಮಾಡಿದ್ದೇ ಆದರೆ ನೀನು ಪಾಪ ಕರ್ಮಗಳೆಲ್ಲವೂ ನಶಿಸಿ ಹೋಗಿ ಯಹಲೋಕದಲ್ಲಿ ಅಷ್ಟೈಶ್ವರ್ಯವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಸೇರ್ತೀಯ ಅಂತ ಹೇಳ್ತಾರಂತೆ ಆಗ ಬ್ರಾಹ್ಮಣನು ಆ ಸನ್ಯಾಸಿನಿ ಬಳಿ ಕುಳಿತುಕೊಂಡು ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯ ಉಪದೇಶವನ್ನು ತೆಗೆದುಕೊಳ್ತಾನಂತೆ ಆಗ ಸಂಕಲ್ಪವನ್ನು ಮಾಡಿಕೊಳ್ತಾನಂತೆ ಈ ದಿನ ಬಂದಿರತಕ್ಕಂತಹ ಭಿಕ್ಷೆಯ ಹಣದಿಂದ ನಾನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಭಿಕ್ಷೆಗೆ ಹೊರಡತಾನಂತೆ ಆಗ ಬಂದಿರತಕ್ಕಂತಹ ಭಿಕ್ಷೆಯ ಹಣದಿಂದ ಬ್ರಾಹ್ಮಣನನ್ನು ಕರೆಸಿ ವಿಜೃಂಭಣೆಯಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾರಂತೆ ಆಗ ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ಆ ಬ್ರಾಹ್ಮಣನಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತಂತೆ ಹೀಗಿರುವಾಗ ಅದೇ ಕಾಶಿ ಕ್ಷೇತ್ರದಲ್ಲಿ ಕಟ್ಟಿಗೆ ಮಾಡತಕ್ಕಂಥ ಒಬ್ಬ ಕಾಷ್ಟಾಗ್ರಾಹಿಯು ಬಹಳ ದಾಹದಿಂದ ಪೀಡಿತನಾಗಿರ್ತಾನಂತೆ ಕಟ್ಟಿಗೆ ಹೊರೆಯನ್ನ ಆ ಬ್ರಾಹ್ಮಣನ ಮನೆಯ ಹೊರಗಡೆ ಇರಿಸಿ ಆ ಬ್ರಾಹ್ಮಣನ ಮನೆಯನ್ನು ಪ್ರವೇಶ ಮಾಡ್ತಾನಂತೆ ಅದೇ ಸಮಯದಲ್ಲಿ ಆ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಿ ಪೂಜೆ ಆಗುವವರೆಗೂ ಅಲ್ಲೇ ಉಳಿದುಕೊಂಡಿರ್ತಾನಂತೆ ಪೂಜೆ ಆದ ನಂತರ ಆ ಬ್ರಾಹ್ಮಣನ ಬಳಿ ಬಂದು ಕೇಳ್ತಾನಂತೆ ಸ್ವಾಮಿ ನೀವು ಭಕ್ತಿ ಶ್ರದ್ಧೆಗಳಿಂದ ಮಾಡತಕ್ಕಂತಹ ಈ ವ್ರತ ಯಾವುದು ಇದರಿಂದ ಏನು ಫಲವನ್ನು ಹೊಂದಬಹುದು ಅಂತ ಕೇಳಿದಾಗ ಆಗ ಬ್ರಾಹ್ಮಣ ಹೇಳ್ತಾನಂತೆ ನೋಡಪ್ಪ ನಾನು ಅತ್ಯಂತ ದರಿದ್ರನಾಗಿದ್ದೆ ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ನನಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗಿದೆ ಆದ್ದರಿಂದ ನಾನು ಪ್ರತಿ ಪೌರ್ಣಿಮಾ ಸಂಕ್ರಾಂತಿ ಪೂರ್ವ ಕಾಲಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನಂತೆ ಆಗ ಆ ಕಟ್ಟಿಗೆ ಮಾಡತಕ್ಕಂಥವನು ಹೇಳ್ತಾನಂತೆ ಸ್ವಾಮಿ ನನಗೂ ಕೂಡ ತುಂಬಾ ಕಷ್ಟ ಇದೆ ಆದ್ದರಿಂದ ನಾನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಪ್ರಸಾದವನ್ನು ಭಕ್ಷಣೆ ಮಾಡಿ ಜಲಪಾನವನ್ನು ಮಾಡಿ ಹೇಳ್ತಾನಂತೆ ನಾನು ಈ ದಿನ ಕಟ್ಟಿಗೆ ಮಾಡಿದ ಹಣದಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಕಟ್ಟಿಗೆ ಹೊರೆಯನ್ನು ತಲೆ ಮೇಲೆ ಇರಿಸಿಕೊಂಡು ಆ ಊರಿನಲ್ಲಿ ಶ್ರೀಮಂತರ ಧನಿಕರು ಎಲ್ಲಿರುವರು ಅಲ್ಲಿಗೆ ಹೊರಡ್ತಾನಂತೆ ಆಗ ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ಹೆಚ್ಚಿಗಿಂತಲೂ ದ್ವಿಗುಣವಾದ ಲಾಭ ಸಿಗತ್ತಂತೆ ಬಂದಿರತಕ್ಕಂತಹ ಹಣವನ್ನು ತೆಗೆದುಕೊಂಡು ಆ ಬ್ರಾಹ್ಮಣನನ್ನು ಬಂಧು ಮಿತ್ರರನ್ನು ಎಲ್ಲರನ್ನು ಕರೆಸಿ ವಿಜೃಂಭಣೆಯಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾನಂತೆ ಆಗ ಸತ್ಯನಾರಾಯಣ ಸ್ವಾಮಿ ಪ್ರಭಾವದಿಂದ ಆ ಕಟ್ಟಿಗೆ ಮಾರುವವನಿಗೂ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತಂತೆ ಹೀಗಿರುವಾಗ ಆ ಕಟ್ಟಿಗೆ ಮಾರತಕ್ಕಂಥವನು ಮತ್ತು ಬ್ರಾಹ್ಮಣನು ಪ್ರತಿ ಪೌರ್ಣಿಮಾ ಸಂಕ್ರಾಂತಿ ಪೂರ್ವ ಕಾಲಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿ ಯಹಲೋಕದಲ್ಲಿ ಅಷ್ಟೈಶ್ವರ್ಯವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಸೇರಿದರೆಂಬನಿಗೆ ದೇವಾಕಾಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯಲ್ಲಿ ಎರಡನೇ ಅಧ್ಯಾಯನವು ಸಮಾಪ್ತವಾಯಿತು. ವಿಶ್ವಾಮಿತ್ರ ಋಷಿ ಸವಿತಾ ದೇವತ ಗಾಯತ್ರೇಶ್ಚಂದ ದ್ವಿತೀಯ ಕಥಾಶ್ರವಣ ಕಾಳೆ ದ್ವಿತೀಯ ಕಥಾಶ್ರವಣ ಕಾಳೆ ದ್ವಿತೀಯ ನಾರಿ ಕೇಳವದ ನೈವೇದ್ಯಂ ಸಮರ್ಪಯಾಮಿ. ಎರಡರ ಮೇಲೆ ಒಂದು ಹೂವ ಇಟ್ಬಿಡಿ. ಸರ್ವಸ್ಯಾಖ್ಯೈ ಸರ್ವಸ್ಯ ನಿತ್ಯೈ ಸರ್ವಮೇವ ದೇನ ಆಪ್ನೋದೆ ಸರ್ವಂ ಜಯತೆ. ಓಂ ಕಲ್ ಮಂಗಳ ಸ್ಮರಣೆ ಓಂ ಕಲ್ಯಾಣಾತ್ ಭರದಾತ್ರಾಜ ಸಾಮಿತಾಂತಪ್ರದಾಗಿರೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ದ್ವಿತೀಯ ಕಥಾ ಶ್ರವಣ ಕಾಲೇ ಕರ್ಪೂರೋತ್ತರ ಮಂಗಳ ನೀರಾಜನಂ ದರ್ಶಯಾಮಿ. ಜಯ ಇಂದಿರಾರಮಣ ಗೋವಿಂದ ಏಳು ಕೊಂಡಲವಾಡ ವೆಂಕಟರಮಣ ಗೋವಿಂದ. ಮತ್ತೆ ಹೋಗಿ ಸರ್.
ಮತ್ತೆ ನಾರದ ಮಹಾಮುನಿಗಳು ಮತ್ತೆ ಮುಂದುವರಿಸ್ತಾರಂತೆ, ಸ್ವಾಮಿ ಮತ್ಯಾರಾದರೂ ಭೂಮಿಯ ಮೇಲೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದ್ದಾರಾ, ಮಾಡಿದರೆ ಇಂತಹ ಪ್ರಸಾದವನ್ನು ಹೊಂದಿದ್ದಾರೆ ಅಂತ ಕೇಳಿದಾಗ ಆಗ ಮಹಾವಿಷ್ಣು ಹೇಳ್ತಾರಂತೆ, ನೋಡಪ್ಪ ಅತ್ಯಂತ ರಮಣೀಯವಾಗಿರ್ತಕ್ಕಂತಹ ಕಾಂಚನಾಯ ಎಂಬುವಂತಹ ಪಟ್ಟಣದಲ್ಲಿ ಜಿತೇಂದ್ರಿಯನಾಗಿಯೋ ಬುದ್ಧಿಶಾಲಿಯೋ ಆಗಿರ್ತಕ್ಕಂತಹ ಅಂಗದ್ದು ಜಿತೇಂದ್ರಿಯನಾಗಿಯೋ ಬುದ್ಧಿಶಾಲಿಯಾಗಿರ್ತಕ್ಕಂತಹ ಒಬ್ಬ ಮಹಾರಾಜನಿರ್ತಾನಂತೆ. ಆ ಮಹಾರಾಜನು ದಿನವೂ ದೇವಾಲಯಕ್ಕೆ ಹೋಗಿ ದೇವತಾ ಆರಾಧನೆಯನ್ನು ಮಾಡಿ ಬ್ರಾಹ್ಮಣರಿಗೆ ದ್ರವ್ಯಗಳನ್ನು ಕೊಟ್ಟು ಸಂತೋಷ ಪಡಿಸ್ತಾ ಇರ್ತಾನಂತೆ. ಹೀಗಿರುವಾಗ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಭದ್ರಶೀಲೆಯೊಡನೆ ತಾಟಕಾ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾ ಇರ್ತಾರಂತೆ. ಅಲ್ಲಿಗೆ ಮುತ್ತು ರತ್ನಗಳನ್ನ ವ್ಯಾಪಾರ ಮಾಡತಕ್ಕಂಥ ಒಬ್ಬ ವ್ಯಾಪಾರಿ ಬರ್ತಾನಂತೆ. ಬಂದಿರತಕ್ಕಂತಹ ವ್ಯಾಪಾರಿ ಹಡಗನ್ನು ನಾವಿಯ ದಡದಲ್ಲಿ ಇರಿಸಿ ರಾಜನ ದರ್ಶನಾತೀತವಾಗಿ ಬರ್ತಾನಂತೆ. ಬಂದಾಗ ಆ ಮಹಾರಾಜನು ತಾಟಕಾ ನದಿ ತೀರದಲ್ಲಿ ಮಾಡತಕ್ಕಂತಹ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಿ ಮಹಾರಾಜನ ಬಳಿ ಬಂದು ಕೇಳ್ತಾನಂತೆ, ಸ್ವಾಮಿ ನೀವು ಮಹಾರಾಜರು ಇರ್ತಕ್ಕಂತಹ ಅರಮನೆಯನ್ನು ಬಿಟ್ಟು ಈ ನದಿ ತೀರದಲ್ಲಿ ಮಾಡತಕ್ಕಂತಹ ವ್ರತ ಯಾವುದು, ಇದರಿಂದ ಏನು ಫಲವನ್ನು ಹೊಂದಬಹುದು ಅಂತ ಕೇಳಿದಾಗ ಆಗ ಮಹಾರಾಜನು ಹೇಳ್ತಾನಂತೆ, ನೋಡಪ್ಪ ಸಂತಾನ ಸೌಭಾಗ್ಯವಾಗಿರತಕ್ಕಂತಹ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನಾನು ಮಾಡುತ್ತಿದ್ದೇನೆ, ನನಗೆ ಸಂತಾನವಿಲ್ಲದ ಕಾರಣ ನಾನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಾ ಇದ್ದೇನೆ ಅಂತ ಹೇಳ್ತಾನಂತೆ. ಆಗ ಮುತ್ತು ರತ್ನಗಳನ್ನ ವ್ಯಾಪಾರ ಮಾಡ್ತಕ್ಕಂತಹ ವ್ಯಾಪಾರಿ ಹೇಳ್ತಾನಂತೆ, ಸ್ವಾಮಿ ನನಗೂ ಕೂಡ ಸಂತಾನವಿಲ್ಲ, ಆದ್ದರಿಂದ ನಾನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಆ ವ್ರತದ ವಿಧಾನದ ಬಗ್ಗೆ ಮಹಾರಾಜನ ಬಳಿ ತಿಳಿದುಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಬರ್ತಾನಂತೆ. ಬಂದಿರತಕ್ಕಂತಹ ವ್ಯಾಪಾರಿ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಲೀಲಾವತಿಯೊಡನೆ ವ್ರತದ ವಿಧಾನದ ಬಗ್ಗೆ ಹೇಳ್ತಾನಂತೆ. ಆಗ ವ್ಯಾಪಾರಿ ಮತ್ತು ಲೀಲಾವತಿಯು ಪ್ರಾರ್ಥನೆಯನ್ನು ಮಾಡಿಕೊಂಡು ಹೇಳ್ತಾರಂತೆ, ನಮಗೆ ಯಾವಾಗ ಸಂತಾನವಾಗುತ್ತದೋ ಆಗ ನಾವು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತೇವೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಪ್ರಸಾದವನ್ನು ಭಕ್ಷಣೆ ಮಾಡ್ತಾರಂತೆ. ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ಅಂದಿನಿಂದಲೇ ಗರ್ಭವನ್ನು ಧರಿಸಿ ನಮ್ಮ ಮಾಸಗಳಲ್ಲಿ ಪತ್ರಿಕಾರತ್ನಿಯನ್ನು ಪಡಿತಾರಂತೆ. ಹುಟ್ಟಿರ್ತಕ್ಕಂತಹ ಮಗಳಿಗೆ ಕಲಾವತಿ ಅಂತ ಹೇಳಿ ನಾಮಕರಣ ಕೂಡ ಮಾಡ್ತಾರಂತೆ. ಆಗ ತಾಯಿಯಾಗಿರ್ತಕ್ಕಂತಹ ಲೀಲಾವತಿ ಹೇಳ್ತಾರಂತೆ, ಸ್ವಾಮಿ ನಮಗೆ ಸಂತಾನವಾಗಿದೆ, ಮಗಳಿಗೆ ನಾಮಕರಣ ಕೂಡ ಮಾಡಿದ್ದೇವೆ, ಆದ್ದರಿಂದ ನಾವು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡೋಣ ಅಂತ ಹೇಳಿದಾಗ ಆಗ ವ್ಯಾಪಾರಿ ಹೇಳ್ತಾರಂತೆ, ಇವಾಗ ಬೇಡ, ಮಗಳ ವಿವಾಹ ಕಾಲದಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡೋಣ ಅಂತ ಹೇಳಿ ಸತಿಗೆ ಸಮಾಧಾನವನ್ನು ಪಡಿಸಿ ವ್ಯಾಪಾರಕ್ಕೋಸ್ಕರ ಹೊರಟು ಹೋಗ್ತಾನಂತೆ. ವ್ಯಾಪಾರವನ್ನು ಮುಗಿಸಿಕೊಂಡು ಬಂದು ನೋಡುವಷ್ಟರಲ್ಲಿ ಮಗಳಾಗಿರ್ತಕ್ಕಂತಹ ಕಲಾವತಿಯು ವಿವಾಹ ವಯಸ್ಕಳಾಗಿರ್ತಾಳಂತೆ. ತನ್ನ ಕುಲ ಪದ್ಧತಿಯ ಪ್ರಕಾರ ಚಾರಣ ಮುಖಾಂತರ ಒಂದು ವರನನ್ನು ಕರೆಸಿ ವಿಜೃಂಭಣೆಯಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾನಂತೆ, ಮಗಳ ವಿವಾಹವನ್ನು ಮಾಡ್ತಾನಂತೆ. ಆಗ ಧನವರಾಂತದಿಂದ ವ್ಯಾಪಾರಿ ಮಗಳ ವಿವಾಹ ಕಾಲದಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡೋದಿಲ್ಲವಂತೆ. ಮದುವೆಯಾದ ನಂತರ ಅಳಿಯನನ್ನು ಕರೆದುಕೊಂಡು ಪುನಃ ಕಾಂಚನೆಯ ಒಂದು ಪಟ್ಟಣಕ್ಕೆ ವ್ಯಾಪಾರಕ್ಕೋಸ್ಕರ ಹೊರಡ್ತಾನಂತೆ. ಆಗ ಆ ಹಿಂದೆ ಮಾಡಿರ್ತಕ್ಕಂತಹ ಪ್ರತಿಜ್ಞೆಯನ್ನು ಮಾಡ್ತಿರ್ತಕ್ಕಂತಹ ವ್ಯಾಪಾರಿ ಸತ್ಯನಾರಾಯಣ ಸ್ವಾಮಿ ಮಾಯಾ ಪಾಶದಲ್ಲಿ ಸಿಲುಕುತ್ತಾನಂತೆ. ಸತ್ಯನಾರಾಯಣ ಸ್ವಾಮಿ ಶಾಪವನ್ನು ಕೊಡ್ತಾನಂತೆ, ನೀನು ಸಹಿಸಲಾಗದ ಅಸಖ್ಯವಾದ ದುಃಖ ಉಂಟಾಗಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾನಂತೆ. ಅದೇ ಸಮಯದಲ್ಲಿ ಆ ಮಹಾರಾಜನ ಆಸ್ಥಾನದಲ್ಲಿ ಕಳ್ಳರು ಬಿದ್ದು ರಾಜ್ಯ ದ್ರವ್ಯಗಳನ್ನು ಅಪಹರಿಸಿಕೊಂಡು ಓಡಿ ಹೋಗ್ತಾ ಇರ್ತಾರಂತೆ. ಅದನ್ನು ನೋಡಿರ್ತಕ್ಕಂತಹ ರಾಜಭಟರು ಆ ಕಳ್ಳರನ್ನು ಹಿಂಬಾಲಿಸಿಕೊಂಡು ಬರ್ತಾರಂತೆ. ಆಗ ಆ ಕಳ್ಳರು ಕದ್ದಿರ್ತಕ್ಕಂತಹ ದ್ರವ್ಯಗಳನ್ನು ತೆಗೆದುಕೊಂಡು ಬಂದು ಆ ವ್ಯಾಪಾರಿ ಸ್ಥಳದಲ್ಲಿ ಇಟ್ಟು ಕಣ್ಣಿಗೆ ಕಾಣದಂತೆ ಓಡಿ ಹೋಗ್ತಾರಂತೆ. ಆಗ ರಾಜಭಟರು ಬಂದು ನೋಡುವಷ್ಟರಲ್ಲಿ ರಾಜ್ಯ ದ್ರವ್ಯಗಳನ್ನು ನೋಡಿ ಅವರೇ ಕಳ್ಳರೆಂದು ಭಾವಿಸಿ ಅವರನ್ನು ಹಗ್ಗಗಳಿಂದ ಕಟ್ಟಿ ರಾಜನ ಸಮೀಪಕ್ಕೆ ಕರೆದುಕೊಂಡು ಹೋಗ್ತಾರಂತೆ. ಆಗ ಹಗ್ಗಗಳಿಂದ ಕಟ್ಟಿರ್ತಕ್ಕಂತಹ ಅವರನ್ನು ನೋಡಿ ಮಹಾರಾಜನು ಏನೋ ವಿಚಾರಣೆಯನ್ನು ಮಾಡದೆ ಅವರನ್ನು ಕಾರಾಗೃಹದಲ್ಲಿ ಬಂಧಿಸ್ತಾನಂತೆ. ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ಅವರು ಮಾತನಾಡುವ ಮಾತುಗಳು ಯಾರಿಗೂ ಕೇಳಿಸೋದೇ ಇಲ್ಲವಂತೆ. ಹೀಗಿರುವಾಗ ಮನೆಯಲ್ಲಿರ್ತಕ್ಕಂತಹ ವರ್ತಕರ ಹೆಂಡತಿರು ಮನೆಯಲ್ಲಿ ತುಂಬಾ ಕಷ್ಟವನ್ನು ಪಡ್ತಾ ಇರ್ತಾರಂತೆ. ಮನೆಯಲ್ಲಿರ್ತಕ್ಕಂತಹ ದ್ರವ್ಯವೆಲ್ಲವೂ ನಾಶವಾಗಿರುತ್ತಂತೆ, ಇರ್ತಕ್ಕಂತಹ ಐಶ್ವರ್ಯವೆಲ್ಲವೂ ಮಾಯವಾಗಿರುತ್ತಂತೆ. ಹೀಗಿರುವಾಗ ಮಗಳಾಗಿರ್ತಕ್ಕಂತಹ ಕಲಾವತಿಯು ಒಂದು ದಿವಸ ಹಸಿವನ್ನು ತಾಳಲಾರದೆ ಒಬ್ಬ ಬ್ರಾಹ್ಮಣನ ಮನೆಯನ್ನು ಪ್ರವೇಶ ಮಾಡ್ತಾಳಂತೆ. ಆ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನೋಡಿ ಏನೋ ಒಂದು ವೈದ್ಯವಾದ ಭಕ್ತಿ ಉಂಟಾಗಿ ರಾತ್ರಿಯಲ್ಲೇ ಉಳಿದುಕೊಂಡಿದ್ದು ಮರಣ ದಿವಸ ಮನೆಗೆ ಬರ್ತಾಳಂತೆ. ಬಂದಿರತಕ್ಕಂತಹ ತಾಯಿಗೆ ಮಗಳಿಗೆ ತಾಯಿಯಾಗಿರ್ತಕ್ಕಂತಹ ಲೀಲಾವತಿ ಕೇಳ್ತಾಳಂತೆ, ಏನಮ್ಮ ಮಗಳೇ ರಾತ್ರಿಯೆಲ್ಲ ಇಲ್ಲಿದ್ದೆ, ಏತಕ್ಕೋಸ್ಕರ ನೀನು ಮನೆಗೆ ಬಂದಿಲ್ಲ ಅಂತ ಕೇಳಿದಾಗ ಮಗಳಾಗಿರ್ತಕ್ಕಂತಹ ಕಲಾವತಿ ಹೇಳ್ತಾಳಂತೆ, ಅಮ್ಮ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಿದ್ದರು, ನಾವು ಕೂಡ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡೋಣ ಅಂತ ಹೇಳಿದಾಗ ತಾಯಿಯಾಗಿರ್ತಕ್ಕಂತಹ ಲೀಲಾವತಿಗೆ ಜ್ಞಾನೋದಯವಾಗುತ್ತಂತೆ. ಮಗಳಿಗೆ ಹೇಳ್ತಾಳಂತೆ, ಆ ಸತ್ಯನಾರಾಯಣ ಸ್ವಾಮಿ ಪ್ರಭಾವದಿಂದಾನೇ ನಮ್ಮ ನೀನು ಹುಟ್ಟಿರೋದು, ಆದ್ದರಿಂದ ನಾವು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡೋಣ ಅಂತ ಹೇಳಿ ಅಕ್ಕಪಕ್ಕದ ಮನೆಯವರಿಂದ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬಂದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾರಂತೆ.
ವ್ರತವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರಂತೆ. ಸ್ವಾಮಿ, ನನ್ನ ಗಂಡ ಮತ್ತು ಅವಳೇನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು, ಅವರನ್ನು ಬೇಗನೆ ಮನೆಗೆ ಬರುವಂತೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಅದರಿಂದ ಸಂತೋಷ ಭರಿತನಾಗಿರ್ತಕ್ಕಂತಹ ಮಹಾವಿಷ್ಣುವು ಆ ರಾಜನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳ್ತಾರಂತೆ, ಇಳೆಯ ಮಹಾರಾಜನೇ, ನೀನು ಬಂಧಿಸಿರುವವರು ವರ್ತಕರು, ಅವರು ಕಳ್ಳರಲ್ಲ, ಅವರನ್ನು ಬೇಗನೆ ಬಿಡುಗಡೆ ಮಾಡಬೇಕು ಅಂತ ಹೇಳಿದಾಗ ಆ ಮಹಾರಾಜನು ಮಾರನೇ ದಿವಸ ರಾಜ್ಯ ಆಸ್ಥಾನಕ್ಕೆ ಬಂದು ರಾಜಭಟರನ್ನು ಕರೆಸಿ ಆ ವ್ಯಾಪಾರಿಗಳನ್ನು ಕರೆಸಿ, ನೀವು ಕಳ್ಳರೇ ಎಂದು ನಮಗೆ ತಿಳಿದಿದೆ, ಆದ್ದರಿಂದ ನಿಮ್ಮ ಊರಿಗೆ ಹೋಗಿ ಬಂದು ಹೇಳಿ ಕದ್ದಿರತಕ್ಕಂತಹ ದ್ರವ್ಯಗಳಿಗೆ ಎರಡರಷ್ಟು ದ್ರವ್ಯಗಳನ್ನು ಕೊಟ್ಟು ನಿಮ್ಮ ಊರಿಗೆ ಹೋಗಿ ಬಂದು ಎಂದು ಹೇಳಲು ರೇವಾಖಂಡ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯಲ್ಲಿ ಮೂರನೇ ಅಧ್ಯಾಯವು ಸಮಾಪ್ತವಾಯಿತು. ಸತ್ಯಾ ಸಂತು ಯಜಮಾನಸ್ಯ ಧಾಮ ಸರ್ವೋತ್ತಮ ವಿಶ್ವಾಮಿತ್ರ ಋಷಿ ಸವಿತಾರೇವತ ಗಾಯತ್ರಿ ಚಂದ ತೃತೀಯ ಕಥಾಶ್ರವಣ ಕಾಲೇ ತೃತೀಯ ನಾರಿಕೇಳ ನೈವೇದ್ಯಂ ಸಮರ್ಪಯಾಮಿ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ಕಲ್ಯಾಣಾತ್ಮದ ಶ್ರೀನಿವಾಸಾಯ ಮಂಗಳಂ. ಕರ್ಪುರತ್ರ ನೀರಾಜನಂ ದರ್ಶಯ ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನಿಯಾನಂತರಂ ಪರಿಮಳಪತ್ರ ವಿಶ್ವಾಣಿ ಸಮರ್ಪಯಾಮಿ. ದೇವರಾರಕ್ಷಾಂಧಾರಯಾಮಿ. ಜಯ ಇಂದಿರಾರಮಣ ಗೋವಿಂದ. ಅಥ ಚತುರ್ಥೋಧ್ಯಾಯ ಸರ್ವಾಕ್ಷರ ಗುಹಿಟ್ಕೊಳ್ಳಿ. ನಾಲ್ಕನೇ ಅಧ್ಯಾಯ ಮತ್ತೆ ನಾರದ ಮಹಾಮುನಿಗಳು ಮತ್ತೆ ಮುಂದುವರಿಸ್ತಾರಂತೆ. ಇಷ್ಟು ಕಷ್ಟ ಬಂದರೂ ಕೂಡ ಆ ವ್ಯಾಪಾರಿಗೆ ವ್ರತದ ವಿಧಾನದ ಬಗ್ಗೆ ತಿಳಿಯೋದೇ ಇಲ್ಲವಂತೆ. ಆಗ ಮಹಾರಾಜನ ಕೊಟ್ಟಿರತಕ್ಕಂತಹ ದ್ರವ್ಯಗಳನ್ನು ತೆಗೆದುಕೊಂಡು ಬಹಳ ಸಂತೋಷದಿಂದ ಆ ವ್ಯಾಪಾರಿ ಹಡಗಿನಲ್ಲಿ ಮಹಾರಾಜನ ಕೊಟ್ಟಿರತಕ್ಕಂತಹ ಮುತ್ತು ರತ್ನ ವಜ್ರ ವೈಢೂರ್ಯವೆಲ್ಲವನ್ನು ಹಡಗಿನಲ್ಲಿ ಇಟ್ಟು ನಿತ್ಯ ಕರ್ಮಗಳಿಗೋಸ್ಕರ ಸ್ನಾನ ಸಂಧ್ಯಾವಂದನೆಗಳಿಗೋಸ್ಕರ ಬರ್ತಾನಂತೆ. ಆಗ ಅವರನ್ನು ಪುನಃ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮಹಾವಿಷ್ಣು ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಆ ವ್ಯಾಪಾರಿಗಳ ಬಳಗೊಂದು ಕೇಳಿದಾನಂತೆ, ಏನಪ್ಪ ವ್ಯಾಪಾರಿ ನಿನ್ನ ಹಡಗಿನಲ್ಲಿ ಏನಿರುವುದು ಅಂತ ಕೇಳಿದಾಗ ಧನಮದಾಂತದಿಂದ ವ್ಯಾಪಾರಿ ನನ್ನ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಅಂತ ಒಂದು ಸುಳ್ಳನ್ನು ಹೇಳ್ತಾನಂತೆ. ಆಗ ಸನ್ಯಾಸಿ ಹೇಳ್ತಾನಂತೆ, ನಿನ್ನ ಮಾತು ಯಥಾರ್ಥವಾಗಲಿ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗಿ ಒಂದು ವಟವೃಕ್ಷರ ಕೆಳಗೆ ಕುಳಿತುಕೊಳ್ತಾನಂತೆ. ಆಗ ವರ್ತಕನು ಮತ್ತು ಅಳಿಯನು ನಿತ್ಯ ಕರ್ಮಗಳನ್ನು ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿಕೊಂಡು ಬಂದು ನೋಡುವಷ್ಟರಲ್ಲಿ ಹಡಗಿನಲ್ಲಿರ್ತಕ್ಕಂತಹ ವಜ್ರ ವೈಢೂರ್ಯಗಳೆಲ್ಲವೂ ಎಲೆಬಳ್ಳಿಗಳಾಗಿರುತ್ತಂತೆ. ಅದನ್ನು ನೋಡಿರ್ತಕ್ಕಂತಹ ವ್ಯಾಪಾರಿ ಮೂರ್ಛೆ ಹೋಗ್ತಾನಂತೆ. ಆಗ ಪುನಃ ಅಳಿಯ ಮಾವನನ್ನು ಬಿಸಿ ಹೇಳ್ತಾನಂತೆ, ಮಾವ ಏಕೆ ವ್ಯಸನ ಪಡುತ್ತೆಯೇ? ಸನ್ಯಾಸಿ ಶಾಪ ಕೊಟ್ಟಿದ್ದರಿಂದ ನಮಗೆ ಈಗೆಲ್ಲ ಆಗಿದೆ, ನಾವು ಹೋಗಿ ಸನ್ಯಾಸಿ ಬಳಿ ಕ್ಷಮೆಯನ್ನು ಕೇಳೋಣ ಅಂತ ಹೇಳಿದಾಗ ಆಗ ವ್ಯಾಪಾರಿ ಮತ್ತು ಅಳಿಯನು ಆ ಪುನಃ ಸನ್ಯಾಸಿ ಬಳಿ ಹೋಗಿ ಕ್ಷಮೆಯನ್ನು ಕೇಳ್ತಾರಂತೆ. ಆಗ ಸನ್ಯಾಸಿ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಹೇಳ್ತಾನಂತೆ, ಇಳೆ ದುರ್ಬುದ್ಧಿಯೇ, ನೀನು ನನ್ನ ಮಾತನ್ನು ಕೇಳು, ನೀನು ಧನಮದಾಂತದಿಂದ ನನ್ನ ವ್ರತವನ್ನು ಮಾಡಿಲ್ಲ, ಆದ್ದರಿಂದ ನಿನಗೆ ಇಷ್ಟು ಕಷ್ಟ ಬಂದಿದೆ ಅಂತ ಹೇಳಿದಾಗ ಆ ವರ್ತಕನು ಹೇಳ್ತಾನಂತೆ, ಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ದೇವತೆಗಳಿಗೂ ಕೂಡ ನಿನ್ನ ಮಾಯೆ ಯಾರಿಗೂ ಅರ್ಥವಾಗಿಲ್ಲ, ನಾವು ಮಾನವರು ನಿನ್ನ ಮಾಯೆ ನಮಗೆ ಅರ್ಥವಾಗಲು ಹೇಗೆ ಸಾಧ್ಯ ಅಂತ ಹೇಳಿದಾಗ ನಾವು ಮನೆಗೆ ಹೋದ ತಕ್ಷಣವೇ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತೇವೆ ಅಂತ ಹೇಳ್ತಾನಂತೆ. ಆಗ ಹೇಳಿ ನೋಡುವಷ್ಟರಲ್ಲಿ ಸ್ವಾಮಿ ಅದೃಶ್ಯನಾಗಿರ್ತಾನಂತೆ. ಬಂದನು ಪುನಃ ಬಂದು ಅಡಿಗೆ ಬಳಿ ಬಂದು ನೋಡಿದಾಗ ಅಪ್ಪ ಹಡಗಿನಲ್ಲಿ ಇರತಕ್ಕಂತಹ ಎಲೆ ಬಲ್ಲೆಗಳೆಲ್ಲವೋ ಪುನಃ ವಜ್ರ ವೈಢೂರ್ಯಗಳಾಗಿರುತ್ತಂತೆ. ಆಗ ತಾವು ಬರ್ತಕ್ಕಂತಹ ಶುಭ ವಾರ್ತೆಯನ್ನು ಮನೆಗೆ ದೂತನ ಮುಖಾಂತರ ತಿಳಿಸ್ತಾರಂತೆ. ಅದೇ ಸಮಯದಲ್ಲಿ ಆ ದೂತನ ಬಂದು ಮನೆಗೆ ತಿಳಿಸುವ ಸಮಯದಲ್ಲಿ ವರ್ತಕರ ಬಾಲ್ಯದ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾ ಇರ್ತಾರಂತೆ. ಆಗ ದೂತನ ಬಂದು ಹೇಳಿರ್ತಕ್ಕಂತಹ ಶುಭ ವಾರ್ತೆಯನ್ನು ತಿಳಿದಿರ್ತಕ್ಕಂತಹ ಮಗಳಾಗಿರ್ತಕ್ಕಂತಹ ಕಲಾವತಿಯು ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಣೆ ಮಾಡದೆ ಪತಿಗಳ ದರ್ಶನಾತೀರ್ಥವಾಗಿ ಹೊರಡ್ತಾಳಂತೆ. ಆಗ ಆ ದಿನರಲ್ಲಿ ಪರಿಪಾಲಕನಾಗಿರ್ತಕ್ಕಂತಹ ಮಹಾವಿಷ್ಣುವು ಪುನಃ ಕ್ರೋಧಕ್ಕೆ ಒಳಪಡ್ತಾನಂತೆ. ಮಗಳಾಗಿರ್ತಕ್ಕಂತಹ ಕಲಾವತಿಯ ಗಂಡನನ್ನು ನೀರಿನಲ್ಲಿ ಮುಳುಗಿಸ್ತಾರಂತೆ. ಆಗ ಮಗಳಾಗಿರ್ತಕ್ಕಂತಹ ಕಲಾವತಿಯು ತನ್ನ ಪತಿಗಳ ಪಾದಿಕೆಯನ್ನು ತೆಗೆದುಕೊಂಡು ಸಹಗಮನವನ್ನು ಮಾಡುತ್ತೇನೆ ಅಂತ ಸಂಕಲ್ಪವನ್ನು ಮಾಡಿಕೊಳ್ತಾಳಂತೆ. ಆಗ ವ್ಯಾಪಾರಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಒಂದು ಆಶೀರ್ವಾಣಿ ಆಗುತ್ತಂತೆ, ನಿನ್ನ ಮಗಳಾಗಿರ್ತಕ್ಕಂತಹ ಕಲಾವತಿಯು ಪ್ರಸಾದವನ್ನು ಪರಿತ್ಯಾಗ ಮಾಡಿ ಬಂದಿದ್ದಾಳೆ, ಆದ್ದರಿಂದ ತನ್ನ ಪತಿಗಳನ್ನು ಕಳೆದುಕೊಂಡಿದ್ದಾಳೆ, ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದವನ್ನು ಭಕ್ಷಣೆ ಮಾಡಿ ಬಂದರೆ ಪುನಃ ತನ್ನ ಪತಿಗಳನ್ನು ನೋಡುವಳು ಅಂತ ಹೇಳಿದಾಗ ಆಗ ಮಗಳ ಅದನ್ನು ಕೇಳಿಸ್ತಕ್ಕಂತಹ ಕಲಾವತಿಯು ಮನೆಗೆ ಹೋಗಿ ಪ್ರಸಾದವನ್ನು ಭಕ್ಷಣೆ ಮಾಡಿ ಬಂದು ನೋಡುವಷ್ಟರಲ್ಲಿ ತನ್ನ ಪತಿಯನ್ನು ನೋಡಿ ಸಂತೋಷ ಪಡೆದಲಾಗಿರ್ತಕ್ಕಂತಹ ಕಲಾವತಿಯು ತನ್ನ ತಂದೆಗೆ ಹೇಳ್ತಾಳಂತೆ, ತಂದೆ ಇನ್ನ ಏಕೆ ವಿಳಂಬ ಮಾಡುತ್ತೆಯೇ? ಮನೆಗೆ ಹೋಗಿ ವಿಜೃಂಭಣೆಯಿಂದ ನಾವು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡೋಣ ಅಂತ ಹೇಳಿದಾಗ
ಅಂದಿನಿಂದ ಆ ವರ್ತಕನು ಮತ್ತು ಕುಟುಂಬದವರು ಪ್ರತಿ ಪೂರ್ಣಿಮಾ ಸಂಕ್ರಾಂತಿ ಪೂರ್ವ ಕಾಲಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿ ಯಹಲೋಕದಲ್ಲಿ ಅಷ್ಟೈಶ್ವರ್ಯವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಸೇರಿದರೆಂಬಲ್ಲಿಗೆ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕಲೆಯಲ್ಲಿ ನಾಲ್ಕನೇ ಅಧ್ಯಾಯವು ಸಮಾಪ್ತವಾಯಿತು. ಸತ್ಯ ಸಂತು ಯಜಮಾನಸ್ಯ ಕಾಮ ವಿಶ್ವಾಮಿತ್ರ ಋಷಿ ಸವಿತಾ ದೇವತ ಗಾಯತ್ರಿ ಛಂದಃ ಚತುರ್ಥ ಕಥಾಶ್ರವಣ ಕಾಳೆ ಚತುರ್ಥ ನಾರಿಕೇಲ ವದನೈವೇದ್ಯಂ ಸಮರ್ಪಯಾಮಿ. ಸರ್ವಸ್ಯಾಪ್ಯೈ ಸರ್ವಸ್ಯ ನಿತ್ಯೈ ಸರ್ವಮೇವ ದೇನ ಆಪ್ನೋತಿ ಸರ್ವಂ ಜಯತೆ. ಓಂ ನಾರಾಯಣಾಯ ವಿಷ್ಣುವೇ ವಾಸುದೇವಾಯ ವಿಮಹೇ ವಿಷ್ಣು ಪ್ರಚೋದಯಾತ್. ಕರ್ಪೂರತ್ರ ಮಂಗಳ ನಿರಾಧನಂ ದರ್ಶಯಾಮಿ ನಿರಾಧನಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನೀಯಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ದೈವತಾರಕ್ಷಾಂ ಧಾರಯಾಮಿ. ಜಯ ಇಂದಿರಾರಮಣ ಗೋವಿಂದ. ಅಥ ಪಂಚಮೋಧ್ಯಾಯ. ಮತ್ತೆ ಹೂವ ಇಟ್ಕೊಳ್ಳಿ. ಮತ್ತೆ ನಾರದ ಮಹಾಮುನಿಗಳು ಮತ್ತೆ ಮುಂದೆ ಬರೆಸ್ತಾರಂತೆ, ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ವ್ರತದ ಪ್ರಸಾದವನ್ನು ಪರಿತ್ಯಾಗ ಮಾಡಿದರೆ ಎಂತಹ ಪಾಪ ಕರ್ಮಗಳಿಗೆ ಒಳಪಡ್ತಾರೆ ಅಂತ ಕೇಳಿದಾಗ ಆಗ ಮಹಾವಿಷ್ಣು ಹೇಳ್ತಾರಂತೆ. ನೋಡಪ್ಪ, ಮಹಾವಿಷ್ಣು ಮತ್ತೆ ಮುಂದುವರೆಸ್ತಾರಂತೆ. ಜಿತೆ ಒಂದು ರಾಜ್ಯದಲ್ಲಿ ಜಿತೇಂದ್ರಿಯನಾಗಿಯೂ ಬುದ್ಧಿಶಾಲಿಯಾಗಿರ್ತಕ್ಕಂತಹ ಅಂಗಧ್ವಜ ಎಂಬ ಒಬ್ಬ ಮಹಾರಾಜನಿರ್ತಾನಂತೆ. ಆ ಮಹಾರಾಜನು ಉತ್ತಮವಾದ ಪ್ರಜಾಪಾಲನೆಯನ್ನು ಮಾಡ್ತಾ ಇರ್ತಾನಂತೆ. ಹೀಗಿರುವಾಗ ಆ ರಾಜ್ಯದ ಆಸ್ಥಾನದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಅರಣ್ಯದಲ್ಲಿ ವ್ಯಾಘ್ರ ಮೃಗಗಳು ಜನರಿಗೆ ತುಂಬಾ ಕಷ್ಟವನ್ನು ಕೊಡ್ತಾ ಇರುತ್ತಂತೆ. ಅದನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಆ ಮಹಾರಾಜನು ತನ್ನ ಸೇನೆಯನ್ನು ಕರೆದುಕೊಂಡು ಆ ಅರಣ್ಯಕ್ಕೆ ಹೋಗಿ ಒಂದು ವಾರಗಳ ಕಾಲ ವ್ಯಾಘ್ರ ಮೃಗಗಳನ್ನು ಸಂಹಾರ ಮಾಡ್ತಾನಂತೆ. ಆಗ ಅದರಿಂದ ಆಯಾಸ ಭರಿತನಾಗಿರ್ತಕ್ಕಂಥ ಮಹಾರಾಜನು ಅರಣ್ಯದಲ್ಲೇ ಇರ್ತಕ್ಕಂಥ ಒಂದು ವಟವೃಕ್ಷದ ಕೆಳಗೆ ಕುಳಿತುಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರ್ತಾನಂತೆ. ಆಗ ಆ ಪಕ್ಕದಲ್ಲೇ ಇರತಕ್ಕಂತಹ ಗೋಪಾಲಕರು ಹಸು ಕಾಯುವವರು ಆ ಮಹಾರಾಜನು ಬಂದಿರತಕ್ಕಂತಹ ಶುಭ ವಾರ್ತೆಯನ್ನು ತಿಳಿದು ಪ್ರಸಾದವನ್ನು ತೆಗೆದುಕೊಂಡು ಬಂದು ಮಹಾರಾಜನ ಬಳಿ ಇಟ್ಟು ಹೇಳ್ತಾರಂತೆ, ಸ್ವಾಮಿ ನಾವು ಮಹಾವಿಷ್ಣುವನ್ನು ಕುರಿತು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದ್ದೇವೆ, ನೀವು ಪ್ರಸಾದವನ್ನು ಭಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಆಗ ಮಹಾರಾಜನು ಗರ್ಭದೆಸೆಯಿಂದ ಯಾರೋ ಮಾಡಿರ್ತಕ್ಕಂತಹ ಪ್ರಸಾದವನ್ನು ನಾನೇಗೆ ಸ್ವೀಕಾರ ಮಾಡಬೇಕು ಅಂತ ಭ್ರಾಂತಿಯಿಂದ ಪ್ರಸಾದವನ್ನು ಪರಿತ್ಯಾಗ ಮಾಡ್ತಾನಂತೆ. ಪರಿತ್ಯಾಗ ಮಾಡಿ ಪುನಃ ತನ್ನ ರಾಜ್ಯಕ್ಕೆ ಹಿಂದಿರುಗುತ್ತಾನಂತೆ. ಆಗ ಪಕ್ಕದ ರಾಜ್ಯದ ಮಹಾರಾಜರು ಈ ಮಹಾರಾಜನ ಮೇಲೆ ಬಂದು ದಂಡೆತ್ತಿ ಬಂದು ಈ ಮಹಾರಾಜನ 100 ಮಕ್ಕಳನ್ನು ಸಂಹಾರ ಮಾಡ್ತಾರಂತೆ. ಈ ಮಹಾರಾಜನು ಅಂಗಧ್ವಜ ಎಂಬ ಮಹಾರಾಜನು ಪ್ರಾಣವನ್ನು ಉಳಿಸಿಕೊಳ್ಳುವ ಒಂದು ಭ್ರಾಂತಿಯಿಂದ ಪುನಃ ಅರಣ್ಯಕ್ಕೆ ಓಡಿ ಹೋಗ್ತಾನಂತೆ. ಅರಣ್ಯವೆಲ್ಲವನ್ನು ಸುತ್ತುತ್ತಾ ವಟವೃಕ್ಷರ ಕೆಳಗೆ ಬಂದು ಕುಳಿತುಕೊಂಡಾಗ ಆ ಮಹಾರಾಜನಿಗೆ ಜ್ಞಾನೋದಯವಾಗುತ್ತಂತೆ. ನಾನು ಇದೇ ಸ್ಥಳದಲ್ಲಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ಪರಿತ್ಯಾಗ ಮಾಡಿದ್ದರಿಂದ ನನಗೆ ಇಷ್ಟು ಕಷ್ಟ ಬಂದಿದೆ ಅಂತ ಹೇಳಿ ಆ ಗೋಪಾಲಕರೊಡನೆ ಕುಳಿತುಕೊಂಡು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿ ಪ್ರಸಾದವನ್ನು ಭಕ್ಷಣೆ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನಂತೆ. ಆಗ ಗೋಪಾಲಕರ ಸಹಾಯದೊಂದಿಗೆ ಪುನಃ ತನ್ನ ರಾಜ್ಯದಲ್ಲಿ ಇರ್ತಕ್ಕಂತಹ ಬೇರೆ ರಾಜರ ಮೇಲೆ ದಂಡೆತ್ತಿ ಹೋಗಿ ಪುನಃ ತನ್ನ ರಾಜ್ಯವನ್ನು ವಶಪಡಿಸಿಕೊಳ್ತಾನಂತೆ. ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ತನ್ನ 100 ಮಕ್ಕಳನ್ನು ಪುನಃ ಪಡಿತಾನಂತೆ. ಹೀಗಿರುವಾಗ ಆ ಮಹಾರಾಜನು ಉತ್ತಮವಾದ ಪ್ರಜಾಪಾಲನೆಯನ್ನು ಮಾಡಿ ಪ್ರತಿ ಪೂರ್ಣಿಮಾ ಸಂಕ್ರಾಂತಿ ಪೂರ್ವ ಕಾಲಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿ ಇಹಲೋಕದಲ್ಲಿ ಅಷ್ಟೈಶ್ವರ್ಯವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಸೇರುತ್ತಾನಂತೆ. ಹೀಗೆ ಪರಮ ದೌರ್ಬಲ್ಯವಾಗಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಯಾವ ಮಾನವನು ಮಾಡುತ್ತಾನೋ ಅವನ ಪಾಪ ಕರ್ಮಗಳೆಲ್ಲವೂ ನಶಿಸಿ ಹೋಗಿ ಇಹಲೋಕದಲ್ಲಿ ಅಷ್ಟೈಶ್ವರ್ಯವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಸೇರುತ್ತಾರಂತೆ. ಸತ್ಯನಾರಾಯಣ ಸ್ವಾಮಿ ವ್ರತವನ್ನ 4 ಕಾಲ ಮಾಡಿ ಪ್ರಾರಂಭದಲ್ಲಾಗಲೇ ಮಧ್ಯದಲ್ಲಾಗಲೇ ಕೊನೆಯಲ್ಲಾಗಲೇ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಎಂಬಲ್ಲಿಗೆ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯಲ್ಲಿ 5ನೇ ಹಾಗೂ ಕೊನೆಯ ಅಧ್ಯಾಯವು ಸಮಾಪ್ತವಾಯಿತು. ಸತ್ಯ ಸಂತು ಯಜಮಾನಸ್ಯ ಕಾಮಾಃ ವಿಶ್ವಾಮಿತ್ರ ಗಾಯತ್ರಿ ಛಂದಃ ಪಂಚಮೋಧ್ಯಾಯ ಕಾಲೇ ಪಂಚಮ ನಾರಿಕೇಲ ನೈವೇದ್ಯಂ ಸಮರ್ಪಯಾಮಿ. ಓಂ ಧ್ಯಾಯೇ ಸತ್ಯಂ ಗುಣಾತೀತಂ ಗುಣತ್ರಯಸಮನ್ವಿತಂ ಲೋಕನಾಥಂ ವಿಧೋಕೇಶಂ ಕೌಸ್ತುಭಾಹರಣಂ ಹರಿಂ. ಕರ್ಪುರತ್ರ ಮಂಗಳ ನಿರಾಧನಂ ದರ್ಶಯಾಮಿ ನಿರಾಧನಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನೀಯಾನಂತರಂ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಜೈ ಇಂದಿರಾರಮಣ ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಯೋ ವೇದಾದೋ ಸ್ವರ ಪ್ರೋಕ್ತ ವೇದಾಂತೇದ ಪ್ರದೇಶಿತ. ಸರಿ, ನಾ ಕಡೆ ಇಟ್ಬಿಟ್ಟು ನಿಧಾನಕ್ಕೆ ಎಲ್ಲರೂ ನಿಂತ್ಕೊಂಡ್ಬಿಡಿ. ಮಹಾಭಾರತ ಹಾಗೆ ಹಳ್ಳಿ ತಟ್ಟೆ ಮುಂದೆ ಇಟ್ಟುಕೊಂಡ್ವಿ.
राजाय प्रसक्य दाहिने नमो भयं भये श्रवणाय कुर्महे समे कामान काम कामाय वच्यम कामेश्वरो वये श्रवणो ददातो कुबेरायश्वै श्रवणाय महाराजाय नमः यो भेदाधौ स्वर प्रोक्तो भेदान्तेर प्रतिष्ठितः तस्य प्रकृतिनिधस्य अपरस महेश्वरः भवाय धर्मासु वीर सत्यनारायण स्वामी देवताभ्यो नमः चतुर्भेद सेवाम् अवधारय अग्निमीळ पुरोहितं यज्ञस्य देवरत्विजम् होतारं रत्नरहतमम् शिक्षास्वर मात्रबल सामदान विध्युक्त शीक्षाध्याय हरि ओम स्वस्ते अवाय धर्मासुर सत्यनारायण स्वामी देवताभ्यो नमः सुमधुर संगीत सेवाम अवधारय यारादरू ಒಂದು ಹಾಡು ಹೇಳಿ ಮಾ ಇವರಿಬ್ರು ಹೇಳ್ತಾರೆ ಬಸ್ ಸಾಂಗ ಹೇಳವ ಹೇಳ್ರಿ ಅವರು ನೀರ ಗ್ರೂಪ್ ಹೇಳಿದ್ದ ಹೇಳ ಸಾಂಗ ಏಕತಾ ಸಾಂಗ ಲಿಖಿತ ಸಾಂಗ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ गुणशरीराय गुणमंडिताय गुणेशानाय धीमहि गुणादीताय गुणादीशाय गुणप्रविष्टाय धीमहि एकदंताय वक्रतुंडाय गौरीतनयाय धीमहि गजेशानाय बालचंद्राय श्रीगणेशाय एकदंताय वक्रतुंडाय गौरीतनयाय धीमहि गजेशानाय बालचंद्राय श्रीगणेशाय धीमहि हरि ओम स्वस्ते स्वामिनः स्वस्ति मंत्रार्था सत्या धवला संतति भवन्तो महान्तो न गृह्णन्तो तदास्तो अस्य भगवतो देवदेवोत्तमस्य देवता सर्वसकलाण्डकोटिब्रह्माण्डनायकस्य अस्य यजमानस्य गृहे नित्योत्सवक्षोत्सवमासोत्सव संवत्सरोत्सव रथोत्सव धूपोत्सव दीपोत्सवादीनाम् उत्तरोत्तरवृते प्रदो भूयास्तावयन्तो महान्तो न गृह्णन्तो तदास्तो राजा धार्मिको भवतो देशोऽयं निर्भद्रमोऽस्तु सर्वे जनाः सुखिनो भवन्तु समस्त सन्मङ्गलानि भवन्तु सर एल्लारू हेळ्कोळ्ळि सूर्यः शौर्यं अतेन्दुः इन्द्रपदवीं सन्मङ्गलं मङ्गलः सद्बुद्धिं च बुधः बुधश्च गुरुतां शुक्रः शुभं शंशनिः राहुः बाहुबलं जिरोति शमनं केतुः कुलस्य उन्नतिं नित्यं प्रीतिकराः ಆದಿತ್ಯಾದಿ ನವಗ್ರಹಗಳ ಸಮೇತ ಸತ್ಯನಾರಾಯಣ ಸ್ವಾಮಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಿಡಿ ಮಾಡತಕ್ಕಂತಹ ಪೂಜೆಯ ಪರಿಪೂರ್ಣವಾಗಿರ್ತಕ್ಕಂತಹ ಫಲ ಸಿಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಮನಸ್ಸಲ್ಲಿ ಪ್ರಾರ್ಥನೆ ಏನೇನು ಪ್ರಾರ್ಥನೆ ಇದೆ ಪ್ರಾರ್ಥನೆ ಮಾಡ್ಕೊಂಡು ಕೊಟ್ಟಿರ್ತಕ್ಕಂತಹ ಹೂವನ ಒಬ್ಬೊಬ್ಬರಾಗಿ ಬಂದು ಮುಂದೆ ಬಂದ್ಬಿಟ್ಟು ಕಳಶದ ಹತ್ರ ಫೋಟೋ ಹತ್ರ ಹಾಕಿದ್ರೆ ನಮಸ್ಕಾರ ಮಾಡ್ಕೊಂಡ್ಬಿಡಿ ಯಜಮಾನಸ್ಯ ಸಂಕಲ್ಪ ಸಿದ್ಧಿರಸ್ತು ಅದ ಕರ್ಪೂರೋತ್ತರ ಮಹಾಮಂಗಳ ನೀರಾಜನಂ ಕರಿಷ್ಯೆ ಅಮ್ಮ ದೀಪ ಇಲ್ಲಿ ನೋಡ್ಕೊಂಬ ಸರ್ ಮತ್ತೆ ಕೂತ್ಕೊಬೇಕು ಒಂದೆರಡು ನಿಮಿಷ ಇಟ್ಬಿಡಿ ಇಲ್ಲ ನಿಮಿಷ ಶಿಕ್ಷಾ ವಿಶ್ವಾಮಿತ್ರ ಋಷಿ ಸವಿತಾ ದೇವತ ಗಾಯತ್ರಿ ಚಂದ್ರ ಸರ್ ಎಲ್ಲರೂ ಮೇಲೆ ಪ್ರೋಕ್ಷಣೆ ಮಾಡ್ಬಿಡಿ ಸಮರ್ಪಯಾಮಿ ಭೋಗೇ ಫಲನಾಯುಕ್ತಂ ನಾಗವಲಿ ಜಾಯಂ ಕರ್ಪೂರ ಚರಣಂ ಯುಕ್ತಂ ದಾಂ ಭೋಲಂ ಮೇ ಲಕ್ಷಣಂ ಭೋಗೇ ಫಲದಾಂ ಭೋಲಂ ನಿವೇದಯಾಮಿ
सुवर्ण पुष्प दक्षिणां समर्पयामि अथ कर्पूरोत्तर मंगल नीराजनं करिष्ये। प्रियकांताय कल्याणनिधये निधये द्विजान् देवेन्द्रनिवासाय श्रीनिवासाय मङ्गलम् मङ्गलम् लोकनेत्राय महनीय गुणात्मने चक्रवर्तिरनोजाय चक्रवर्तिरनोजाय सर्वभौमाय मङ्गलम् वेदवेदान्तवेद्याय मेघश्यामलमूर्तये पुंसामोहनरूपाय पुण्यश्लोकाय मङ्गलम् ॐ शिरडिभासाय विद्महे सद्गुरुनाथाय धीमहि तन्नो सद्गुरुप्रचोदयात्। ॐ हिरण्यभात्रं मनो पूर्णं ददाति मनव्यौ स्थालीति एकधा ब्रह्मणमुपहरति एकधैव यजमान आयुक्तेजो दधाति। शान्ताकारं भजगयेनं भस्मनाभं नरेशम् विश्वाधारं गगनसदृशं मेघवर्णं विश्वाङ्गं लक्ष्मीकान्तं कमलनयनं गौरीरुद्धानगम्यं वन्दे विष्णुं भवभयहरं सर्वलोकैकनाथं आयुधर्मणर्वैरतस्य नारायणस्वामिराभ्यो नमः। कर्पूरोत्तरमङ्गलनीराजनं दर्शयामि नीराजनानन्तरम् आचमनं समर्पयामि आचमनीयानन्तरं परिमळ पत्रविष्पाणिमर्पयामि देवता रक्षां धारयामि नमस्करोमि। जय इंदिरा रमण गोविंदा वेळकोंडलवाड़ा वेंकट रमण गोविंदा गोविंदा हर नम पार्वती पतये हर हर महादेव। कर्पूरोत्तर महामंगल नीराजनं दर्शयामि नीराजनानंतरं आचमनं समर्पयामि आचमनीयानंतरं परिमळ पत्र पुष्पाणि सानिज वाहाणि जन्मांतरकृतानि च तानि तानि विनश्यन्ते प्रदक्षिणं पदे पदे पापोऽहं पापकर्माणां पापात्मा पापसम्भवः त्राहि मां कृपया देवा शरणागतवत्सला अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्षो जनार्दना। आत्मा प्रदक्षिण नमस्कारान् समर्पयामि।